ಅಲ್ಲಿ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿದ್ದಾರೆ ಅವರ ಅಂತ್ಯಕ್ರಿಯೆಯನ್ನ ಮಾಡ್ಲಾಗ್ತಾ ಇದೆ ಶಿರೂರು ಬಳಿಯ ಗುಡ್ಡ ಕುಸಿದಲ್ಲಿ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿರುವಂಥದ್ದು ಬಹಳ ಕಷ್ಟದ ಸಮಯ ಈಗ ಆ ಕುಟುಂಬಕ್ಕೆ ಮೂರು ಜನರ ಅಂತ್ಯಕ್ರಿಯೆ ಮೂರು ಜನರನ್ನು ಕಳೆದುಕೊಂಡಿರುವಂತಹ ದುಃಖ ಎಷ್ಟೇ ನಾವು ಹೇಳ್ಬೋದು ಅವ್ರಿಗೆ ಶಕ್ತಿ ಕೊಡ್ಲಿ ಅದು ಕೊಡ್ಲಿ ಅಂತೇಳಿ ಹೈಲಿ ಇಂಪಾಸಿಬಲ್ ನನ್ನ ಸಹೋದ್ಯೋಗಿ ಈಗ ಸುನಿಲ್ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುನಿಲ್ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ ಮತ್ತೆ ಕಾರ್ ಏನೋ ಸಿಕ್ಕಾಕೊಂಡಿದೆ ಅಂತ ಹೇಳ್ತಾ ಇದ್ರೆ ಕಾರಿ ಲಾರಿ ಚಾಲಕರು ಒಬ್ರು ಹೇಳ್ತಾ ಇದ್ರು ಓವರ್ಟೇಕ್ ಮಾಡ್ಕೊಂಡ್ ಕಾರ್ ಹೋಯ್ತು ಅದು ಡೆಫಿನೆಟ್ಲಿ ಸಿಕ್ಕಾಕೊಂಡಿರುತ್ತೆ ಅದು ಪಾರಾಗ ಚಾನ್ಸ್ ಏನಿಲ್ಲ ಅಂತಿದ್ರು ಸೊ ಕಾರ್ ಇರುವ ಬಗ್ಗೆ ಖಚಿತ ಮಾಹಿತಿಗಳು ಏನಾದರೂ ಸಿಕ್ತಾ ಇದೆಯಾ ಈ ಮಣ್ಣು ಕುಸಿತ ಕೆಳಗಡೆಗೆ ಆ ಅರುಣ್ ಸದ್ಯಕ್ಕೆ ಒಳಗೆ ಸಿಲುಕೊಂಡಿರುವಂತ ಯಾವುದೇ ಮಾಹಿತಿ ಪತ್ತೆ ಆಗಿಲ್ಲ ಬೆಳಗ್ಗೆಯಿಂದಲೂ ಕೂಡ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಸುಮಾರು ಒಂದು ನೂರು ಮೀಟರಷ್ಟು ಮಣ್ಣನ್ನು ಈಗ ತೆಗೆದು ಬೇರೆಡೆ ಸಾಗಾಟ ಮಾಡಿದ್ರು ಕೂಡ ಒಳಗಡೆ ಯಾವುದೇ ಅವಶೇಷಗಳು ಇನ್ನೂ ಕೂಡ ಪತ್ತೆ ಆಗಿಲ್ಲ ಅಥವಾ ಮೃತದೇಹ ಇರ್ಬೋದು ಅಥವಾ ಕಾರಿನ ಅವಶೇಷಗಳಿರ್ಬೋದು ಅಥವಾ ಕ್ಯಾಂಟೀನ್ನ ಒಂದು ಪಿಲ್ಲರ್ ಬಿಟ್ಟರೆ ಬೇರೆ ಏನೂ ಕೂಡ ಇನ್ನೂ ಕೂಡ ಕಾಣಸಿಕ್ಕಿಲ್ಲ ಈ ಭಾಗದಲ್ಲಿ ಇನ್ನು ಆ ಭಾಗದಲ್ಲಿಯೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಸೊ ಅಲ್ಲಿ ಏನಾದರೂ ಸಿಗುವಂಥ ಸಾಧ್ಯತೆಗಳು ಇರುವಂಥದ್ದು ಇದು ಈಗ ಸದ್ಯಕ್ಕೆ ಒಂದು ನೂರು ಮೀಟರ್ ಅಷ್ಟು ರಸ್ತೆಯ ಒಂದು ಮೇಲಿನ ಮಣ್ಣನ್ನು ತೆಗೆಯಲಾಗ್ತಿದೆ ತಾತ್ಕಾಲಿಕವಾಗಿ ನದಿಯ ಬದಿಗೆ ಹಾಕಲಾಗಿದೆ ಇನ್ನು ಇನ್ನೊಂದಿಷ್ಟು ಮಣ್ಣನ್ನ ಬೇರೆಡೆಗೆ ಸಾಗಾಟ ಮಾಡ್ತಾ ಇರುವಂಥದ್ದು ಇದು ಈಗ ಶಿರೂರಿನ ರಸ್ತೆಯ ದೃಶ್ಯಾವಳಿಗಳಾದ್ರೆ ಪಕ್ಕದಲ್ಲೇ ಈಗ ಮಣ್ಣು 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 ಪ್ರಮಾಣ ನದಿಗೆ ಬಿದ್ದು ನದಿಯ ನೀರು ಬೇರೆಡೆಗೆ ಆರಿದಂಥ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಮತ್ತೊಂದೆಡೆ ರಕ್ಷಣಾ ಕಾರ್ಯ ನಡೀತಾ ಇರುವಂಥದ್ದು ಇನ್ನು ಈಗ ಸದ್ಯ ಮಾಹಿತಿ ಲಭ್ಯ ಆಗಿರುವಂಥದ್ದು ಕೇವಲ ನಾವೇನು ಗ್ಯಾಸ್ ಟ್ಯಾಂಕರ್ ಹೇಳ್ತಾ ಇದ್ದೀವಿ ಟ್ಯಾಂಕರ್ ಮಾತ್ರ ಲಭ್ಯ ಆಗಿದೆ ಅದನ್ನು ಒತ್ತು ತಂದಂಥ ಲಾಡಿಯ ಲಾರಿಯ ಸಂಪೂರ್ಣ ಬಾಡಿ ಇಂಜಿನ್ ಇನ್ನೂ ಕೂಡ ಪತ್ತೆ ಆಗಿಲ್ಲ ಅದನ್ನು ಕೂಡ ಒಂದು ಹುಡುಕುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಇನ್ನು ಈ ಬೆಳಗಿಂದಲೂ ಕೂಡ ಒಂದಿಷ್ಟು ಆತಂಕಗಳು ಎದುರಾಗಿದ್ವು ಅರುಣ್ ಯಾಕಂದ್ರೆ ಈಗೇನು ಗುಡ್ಡ ಕುಸಿತಿದೆ ಅದರ ಪಕ್ಕದಲ್ಲೇ ಮತ್ತಷ್ಟು ಗುಡ್ಡ ಬಿರುಕು ಬಿಟ್ಟಿತ್ತು ಇಲ್ಲಿ ನೋಡ್ಬೋದು ಗುಡ್ಡದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಒಂದು ಆ ಭಾಗದಿಂದ ಬರುವಂತ ನೀರಿನ ಪ್ರಮಾಣ ಜಾಸ್ತಿ ಆಗ್ತದೆ ಈಗಾಗಲೇ ಗುಡ್ಡ ಕುಸಿತಾ ಇದೆ ಹೀಗಾಗಿ ಒಳಗಡೆ ಕೇವಲ ಸಿಬ್ಬಂದಿಗೆ ಮಾತ್ರ ಅವಕಾಶ ಕೊಟ್ಟಿರುವಂಥದ್ದು ಸ್ಥಳದಲ್ಲಿ ಅಧಿಕಾರಿಗಳು ಬೀಡುಬಿಟ್ಟಿದ್ದಾರೆ ನೋಡೋ ದೃಶ್ಯಾವಳಿಗಳು ನೋಡ್ಬೋದು ಈಗೇನು ಪಕ್ಕದಲ್ಲೇ ಕಾರ್ಯ ನಡೀತಾ ಇದೆ ರಕ್ಷಣಾ ಕಾರ್ಯ ಅದರ ಪಕ್ಕದಲ್ಲೇ ಮತ್ತೊಂದಿಷ್ಟು ಗುಡ್ಡ ಬೀಳುವಂಥ ಆತಂಕ ಎದುರಾಗಿರುವಂಥದ್ದು ಸೊ ಈ ಪ್ರಮಾಣದ ಗುಡ್ಡ ಏನಾದರೂ ಮತ್ತೆ ಕುಸಿದು ಬಿತ್ತಂದರೆ ಇನ್ನೂ ಕೂಡ ರಕ್ಷಣಾ ಕಾರ್ಯ ತಡವಾಗುತ್ತೆ ಸಂಪೂರ್ಣವಾಗಿ ರಸ್ತೆ ಬಂದ್ ಆಗುವಂಥ ಸಾಧ್ಯತೆ ಇರುವಂಥದ್ದು ಅರುಣ್ ಓಕೆ ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೊ ಅದು ಸಹಜವಾಗಿ ಅಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಕಾಮಗಾರಿ ಮಾಡುವಂಥ ಸಂದರ್ಭಗಳಲ್ಲಿ ಪಕ್ಕದಲ್ಲಿ ಕಡಿದಾಗಿ ಕಡಿದಿರುವಂಥ ಬೆಟ್ಟಗಳು ಸ್ಲೈಡ್ ಆಗುವಂಥದ್ದೇ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಈಗ ಅಲ್ಲಿ ಒಳಗಡೆಗೆ ನೀರು ಹರಿದುಕೊಂಡು ಬರ್ತಾ ಇದೆ ಮೇಲ್ಭಾಗದಲ್ಲಿರುವಂಥದ್ದೇನು ಕಾಣೋದಿಲ್ಲ ಸಡಿಲ ಸಡಿಲಾಗ್ತಾ ಹೋಗುತ್ತೆ